स्नेहितरे नमस्ते वेलकम टू स्पर्धादीप जॉब्स यूट्यूब चैनल वीक्षकरे केंद्र आयुर्वेद संशोधना संस्थेयल्लि खालिरतक्कंतह विविध हुद्देगळिगे अर्जियन्न करेयलागिदे इल्लि 10ने तरगति पीयूसी यावुदे पदवी मत्तु डिप्लोमो शिक्षणवन्न पडेदिरतक्कंतवरिगे उद्योग अवकाश इद्दु सो आ माहितियन्न ई वीडियोदल्लि निमगे तिळिसिकोडुत्तेने वीडियो अर्थ आगे पूर्तियागि नोडि वीडियो प्रारंभ आगोदक्किंत मुंचे इदे मोदल बारिगे नीवु नम्म चानल नोड्ता इद्दरे सब्स्क्राइब माड्कोळ्ळि हागू ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ಮುಂದೆ ಬರಲಿರತಕ್ಕಂತ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಪಡೆಯಿರಿ ಅದೇ ರೀತಿಯಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೂ ಕೂಡ ಜಾಯಿನ್ ಆಗಿ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಸ್ನೇಹಿತರೆ CARI ಅಂತ ಹೇಳಿದ್ರೆ ಸೆಂಟ್ರಲ್ ಆಯುರ್ವೇದ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಇದು ಕೇಂದ್ರ ಸರ್ಕಾರದ ಆಯುರ್ವೇದ ಅಥವಾ ಆಯುಷ್ ಇಲಾಖೆಯ ಅಡಿಯಲ್ಲಿ ಬರತಕ್ಕಂತದ್ದು ಮತ್ತು ಇದರ ಕೇಂದ್ರ ಕಚೇರಿ ಇರತಕ್ಕಂತದ್ದು ಬೆಂಗಳೂರಿನಲ್ಲಿ ಇದರ ವತಿಯಿಂದ ದಿನಾಂಕ 5/4/2021 ರಂದು ವಾಕ್ ಇನ್ ಇಂಟರ್ವ್ಯೂಗೆ ನೇರವಾಗಿ ಅರ್ಜಿಗಳನ್ನು ಕರೆಯಲಾಗಿದೆ ಹುದ್ದೆಗಳ ಮಾಹಿತಿಯನ್ನು ಫಸ್ಟ್ ತಿಳಿಸಿಕೊಡ್ತೇನೆ ಕನ್ಸಲ್ಟೆಂಟ್ ಅಂತ ಹೇಳಿ ಹುದ್ದೆ ಇದಕ್ಕೆ ಒಂದು ಹುದ್ದೆ ಇರತಕ್ಕಂತದ್ದು ಇದು ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮುಗಿದಿರಬೇಕು 50,000 ರೂಪಾಯಿ ಇದಕ್ಕೆ ಕನ್ಸೋಲಿಡೇಟೆಡ್ ಪರ್ ಮಂತ್ ಇರುತ್ತೆ ಆನಂತರ ಇದಕ್ಕೂ ಕೂಡ ಎಕ್ಸ್‌ಪೀರಿಯನ್ಸ್ ಕೇಳಿದ್ದಾರೆ ಕನ್ಸಲ್ಟೆಂಟ್ ಅಡ್ಮಿನ್ ಹುದ್ದೆಗಳಿಗೆ ಇದಕ್ಕೆ ರಿಟೈರ್ಡ್ ಆಫೀಸರ್ ಆಗಿರಬೇಕು ಯಾವುದೇ ಸೆಂಟ್ರಲ್ ಅಥವಾ ಸ್ಟೇಟ್ ಗವರ್ನಮೆಂಟ್ ನ ಬಾಡಿಯಲ್ಲಿ ಕೆಲಸ ನಿರ್ವಹಿಸುತ್ತಕ್ಕಂತ ಒಬ್ಬ ಗವರ್ನಮೆಂಟ್ ಎಂಪ್ಲಾಯಿ ಅಥವಾ ರಿಟೈರ್ಡ್ ಆಫೀಸರ್ ಆಗಿರತಕ್ಕಂತವರು 50,000 ರೂಪಾಯಿ ಕೂಡ ವೇತನವನ್ನ ಕೊಡಲಾಗುತ್ತೆ ಮೇಲೆ ಕನ್ಸಲ್ಟೆಂಟ್ ಮೆಡಿಸಿನ್ ನಲ್ಲಿ MBBS ಅನ್ನು ಕಂಪ್ಲೀಟ್ ಮಾಡಿರಬೇಕು ಮತ್ತು 65 ವರ್ಷಕ್ಕಿಂತ ಕಡಿಮೆ ಇರಬೇಕು 50,000 ರೂಪಾಯಿ ವೇತನ SRF ಅಂತ ಹೇಳಿ ಸೋ ಇದಕ್ಕೆ ಒಂದು ಹುದ್ದೆ ಇದೆ ಇದಕ್ಕೆ BE ಅಥವಾ BTech ಅಥವಾ MCA ಅನ್ನು ಮುಗಿಸಿರಬೇಕು 35,000 ರೂಪಾಯಿ ವೇತನವನ್ನು ಕೊಡ್ತಾರೆ ಜೊತೆಗೆ 24% HRA ಅನ್ನು ನೀಡಲಾಗುತ್ತೆ ಆಯುರ್ವೇದದಲ್ಲಿ SRF ಹುದ್ದೆಗಳು ಇದೆ ಇದಕ್ಕೆ BAMS ಮುಗಿಸಿರಬೇಕು ಇದಕ್ಕೂ ಕೂಡ ಏನೋ ಎಕ್ಸ್‌ಪೀರಿಯನ್ಸ್ ಕೇಳಲಾಗಿದೆ ಮತ್ತು 35 ವರ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ SRF ಯೋಗದಲ್ಲಿ ಇದಕ್ಕೆ ಬ್ಯಾಚುಲರ್ ಅಥವಾ MSc ಅನ್ನು ಮುಗಿಸಿರಬೇಕು ಅದು ಯೋಗದಲ್ಲಿ ಆಗಿರಬೇಕಾಗುತ್ತೆ ಸೋ ಇನ್ನು 35,000 ರೂಪಾಯಿ ಇದಕ್ಕೂ ಕೂಡ ವೇತನವನ್ನು ಕೊಡ್ತಾರೆ 35 ವರ್ಷದ ಒಳಗಿರತಕ್ಕಂಥವರು ಇದಕ್ಕೆ ಅರ್ಜಿಯನ್ನು ಹಾಕಬಹುದು ಗೆಳೆಯರೇ ಇನ್ನೊಂದು ಎಲ್ಲ ಹುದ್ದೆಗಳಿಗೆ ಪ್ರಮುಖವಾಗಿ ನೀವು ಕನ್ನಡ ಮಾತನಾಡುವಂಥದ್ದು ಕಂಪಲ್ಸರಿಯಾಗಿ ಗೊತ್ತಿರಬೇಕಾಗುತ್ತೆ ಅಂತ ಅದೊಂದು ಡಿಸೈರಬಲ್ ಕ್ವಾಲಿಫಿಕೇಶನ್ ಅಲ್ಲಿ ಕೇಳಲಾಗಿದೆ ಇನ್ನು ಬಯೋ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಇದಕ್ಕೆ ಮಾಸ್ಟರ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಆಗಿರಬೇಕಾಗುತ್ತೆ ಅದರ ಜೊತೆಗೆ 35 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಆಗಿರಬೇಕು 35,000 ರೂಪಾಯಿ ವೇತನ ಕೊಡಲಾಗುತ್ತೆ ಕೆಮಿಸ್ಟ್ರಿ ಅಲ್ಲಿ PG ಇನ್ ಕೆಮಿಸ್ಟ್ರಿ ಆಗಿರಬೇಕಾಗುತ್ತೆ ಸೋ 35 ವರ್ಷದ ಒಳಗಿರಬೇಕು ಮತ್ತು ವೇತನ ಸೇಮ್ ಇರುತ್ತೆ ಸೋಶಿಯಲ್ ವರ್ಕರ್ ಅಂತ ಹೇಳಿ ಇದನ್ನ ಔಟ್ ಸೋರ್ಸಿಂಗ್ ಮೂಲಕ ತುಂಬಿಕೊಳ್ಳಲಾಗುತ್ತೆ ಇದಕ್ಕೆ ಬ್ಯಾಚುಲರ್ ಇನ್ ಸೋಶಿಯಲ್ ವರ್ಕ್ ಅಥವಾ ಕ್ಲಿನಿಕಲ್ ಸೈಕಾಲಜಿ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಇನ್ ಸೋಶಿಯಾಲಜಿ ಅಂದರೆ MSW ಆಗಿರಬೇಕು ಇದಕ್ಕೆ ವರ್ಕಿಂಗ್ ನಾಲೆಜ್ ಅನ್ನು ಕೇಳಿದ್ದಾರೆ ಮತ್ತು ಎಕ್ಸ್ಪೀರಿಯನ್ಸ್ ಅನ್ನು ಕೇಳಿದ್ದಾರೆ 30 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಅಭ್ಯರ್ಥಿಗಳಿಗೆ ಇದು ಉಪಯೋಗ ಆಗ್ತಕ್ಕಂಥದ್ದು ಮತ್ತು 20,000 ರೂಪಾಯಿ ವೇತನವನ್ನು ಕೊಡ್ತಾರೆ ಮುಂದುವರೆದು ಡಾಟಾ ಎಂಟ್ರಿ ಆಪರೇಟರ್ ಅಂತೇಳಿ ಅಥವಾ ಆಫೀಸ್ ಅಸಿಸ್ಟೆಂಟ್ ಅಂತೇಳಿ ಇದನ್ನು ಔಟ್ ಸೋರ್ಸಿಂಗ್ ಮೂಲಕ ತುಂಬಿಕೊಳ್ಳಲಾಗುತ್ತೆ ಇದಕ್ಕೆ ಬ್ಯಾಚುಲರ್ ಡಿಗ್ರಿಯನ್ನು ಮುಗಿಸಿರಬೇಕಾಗುತ್ತೆ ಅದರ ಜೊತೆಗೆ ಕಂಪ್ಯೂಟರ್ ನಾಲೆಜ್ ವಿತ್ ಟೈಪಿಂಗ್ ಗೊತ್ತಿರಬೇಕು 20,000 ರೂಪಾಯಿ ವೇತನವನ್ನು ಕೊಡ್ತಾರೆ 30 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಅಭ್ಯರ್ಥಿಗಳಿಗೆ ಇದು ಆನಂತರ ಮಲ್ಟಿ ಟಾಸ್ಕಿಂಗ್ ಅಥವಾ ಅಟೆಂಡೆಂಟ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಇಲ್ಲಿ ಮೆಟ್ರಿಕ್ಯುಲೇಷನ್ ಅಥವಾ 10ನೇ ತರಗತಿಯನ್ನು ಮುಗಿಸಿರಬೇಕು ಕಂಪ್ಯೂಟರ್ ನಾಲೆಜ್ ಬೇಕಾಗುತ್ತೆ 30 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಇಲ್ಲಿ ಅರ್ಜಿಯನ್ನು ಹಾಕ್ಬೋದು ಇನ್ನೂ 16,000 ರೂಪಾಯಿ ವೇತನವನ್ನು ಕೊಡ್ತಾರೆ ಪಂಚಕರ್ಮ ಟೆಕ್ನಿಷಿಯನ್ ಅಂತೇಳಿ ಇದು ಕೂಡ ಔಟ್ ಸೋರ್ಸಿಂಗ್ ಮೂಲಕ ತುಂಬಿಕೊಳ್ತಾ ಇರತಕ್ಕಂಥದ್ದು ಡಿಪ್ಲೊಮೊ ಅಥವಾ ಸರ್ಟಿಫಿಕೇಟ್ ಕೋರ್ಸ್ ಇನ್ ಪಂಚಕರ್ಮ ಟೆಕ್ನಿಷಿಯನ್ ಆಗಿರಬೇಕು ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ 30 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಅಭ್ಯರ್ಥಿಗಳಿಗೆ ಇದು 20,000 ರೂಪಾಯಿ ವೇತನ ಡ್ರೈವರನ್ನು ಕೇಳಿದ್ದಾರೆ ಡ್ರೈವರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 10ನೇ ತರಗತಿ ಮತ್ತು ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಬೇಕು ಅದರಲ್ಲಿ ಲೈಟ್ ಆ್ಯಂಡ್ ಹೆವಿ ವೆಹಿಕಲ್ ಇರಬೇಕಾಗುತ್ತೆ 2 ವರ್ಷಗಳ ಅನುಭವ 20,000 ರೂಪಾಯಿ ವೇತನ ಸ್ಪೆಷಲಿಸ್ಟ್ ಕನ್ಸಲ್ಟೆಂಟ್ ಅಂತೇಳಿ ಇದಕ್ಕೆ ಒಂದು ಹುದ್ದೆ ಇದೆ ಇದಕ್ಕೆ MD ಇನ್ ರೆಸ್ಪೆಕ್ಟಿವ್ ಡಿಸಿಪ್ಲಿನ್ ಅಂದರೆ ಮೆಡಿಷನ್ ಎಂಡೋಕ್ರೈನಾಲಜಿ ನ್ಯೂರಾಲಜಿ ಕಾರ್ಡಿಯಾಲಜಿ ನೆಫ್ರೋಲಜಿ ಇದರಲ್ಲಿ MD ಆಗಿರಬೇಕು ಇದಕ್ಕೆ ಒಂದು ವಿಸಿಟ್ಗೆ 3,000 ರೂಪಾಯಿಯನ್ನು ಕೊಡ್ತಾರೆ ಸ್ನೇಹಿತರೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ SC ST OBC EWS ಅಭ್ಯರ್ಥಿಗಳಿದ್ದರೆ ಸರ್ಕಾರದ ರೂಲ್ಸ್ ಏನಿದೆಯೋ ಅದರ ಪ್ರಕಾರವಾಗಿ ಸಡಿಲಿಕೆ ಇರುತ್ತೆ ಇನ್ನು ಈ ಒಂದು ಸ್ಕೀಮ್ನ ಟೋಟಲ್ ಡ್ಯುರೇಷನ್ ಇರತಕ್ಕಂಥದ್ದು 3 ವರ್ಷ ಆದರೆ ಇನಿಷಿಯಲಿ ಪೀರಿಯಡ್ 1 ವರ್ಷ ಇರುತ್ತೆ ನಂತರ ಅದನ್ನು 3 ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡಲಾಗುತ್ತೆ
ಇನ್ನೊಂದು ಪ್ರಮುಖ ಅಂಶ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ದಿಸ್ ದಿ ಎಂಗೇಜ್ಮೆಂಟ್ ವಿಲ್ ಬಿ ಪ್ಯೂರ್ಲಿ ಆನ್ ಕಾಂಟ್ರಾಕ್ಚುಯಲ್ ಬೇಸಿಸ್ ಅಂತ ಹೇಳಿದ್ದಾರೆ. ಅಂದರೆ ಇದು ಗುತ್ತಿಗೆ ಆಧಾರದ ಮೇಲೆ ತುಂಬಿಕೊಳ್ಳಲಾಗುತ್ತೆ, ಇದನ್ನು ಪರ್ಮನೆಂಟ್ ಮಾಡಲಾಗುವುದಿಲ್ಲ. ಇಲ್ಲಿ ನೇರವಾಗಿ ನೀವು ಈ ಒಂದು ವಾಕ್ ಇನ್ ಇಂಟರ್ವ್ಯೂಗೆ ಅಟೆಂಡ್ ಆಗ್ಬೋದಾಗಿರುತ್ತೆ. ಸೊ ಈ ವಾಕ್ ಇನ್ ಇಂಟರ್ವ್ಯೂ ಅಟೆಂಡ್ ಆಗಬೇಕಾದ್ರೆ ಒಂದು ಫೀಲ್ಡ್ ಅಪ್ಲಿಕೇಶನ್ ತಗೊಂಡೋಗಬೇಕು, ಅದರ ಜೊತೆಗೆ ಫೋಟೋ ಕಾಪೀಸ್ ತಗೊಂಡೋಗಿರಬೇಕು, ಸೆಲ್ಫ್ ಅಟೆಸ್ಟೆಡ್ ಆಗಿರ್ತಕ್ಕಂಥ ಸರ್ಟಿಫಿಕೇಟ್ಗಳನ್ನ ತಗೊಂಡೋಗಬೇಕು, ಅಂದರೆ ಮಾರ್ಕ್ಸ್ ಕಾರ್ಡು, ಕಾಸ್ಟ್ ಸರ್ಟಿಫಿಕೇಟ್, ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ ಇವೆಲ್ಲ ಕೂಡ ಇರಬೇಕಾಗುತ್ತೆ. ಅದರ ಜೊತೆಗೆ ಟೂ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫಿ ಇವೆಲ್ಲ ಕೂಡ ತಗೊಂಡು ನೇರವಾಗಿ ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕಾಗುತ್ತೆ. ವಾಕ್ ಇನ್ ಇಂಟರ್ವ್ಯೂ ಇರತಕ್ಕಂಥದ್ದು ದಿನಾಂಕ 21 ಮತ್ತು 22 ಏಪ್ರಿಲ್ 2021 ನೇರವಾಗಿ ಇಂಟರ್ವ್ಯೂ ಅಥವಾ ರಿಟರ್ನ್ ಟೆಸ್ಟ್ ಇರುತ್ತೆ. ಸೊ ಇದಕ್ಕೆ ನೇರವಾಗಿ ನೀವು ಅಟೆಂಡ್ ಆಗಬೇಕಾಗುತ್ತೆ. ಸ್ನೇಹಿತರೆ, ನೀವು ಇಂಟರ್ವ್ಯೂ ಅಟೆಂಡ್ ಆಗ್ತಕ್ಕಂಥ ಒಂದು ಸ್ಥಳ ಅಂತಂದರೆ ಸೆಂಟ್ರಲ್ ಆಯುರ್ವೇದ ರಿಸರ್ಚ್ ಸೆಂಟ್ರ್. ಇದು ಉತ್ತರಹಳ್ಳಿ ಅಲ್ಲಿ ಬರ್ತಕ್ಕಂಥದ್ದು, ಬೆಂಗಳೂರು ಸೌತ್, ಕನಕಪುರ ಮೇನ್ ರೋಡ್, ತಾಳಗಟ್ಟಾಪುರ, ಬೆಂಗಳೂರು 560109. ಇಲ್ಲಿಗೆ ಅಟೆಂಡ್ ಆಗಬೇಕಾಗುತ್ತೆ. ಗೆಳೆಯರೆ, ಇದರ ಮೇಲೆ ಇಂಟ್ರೆಸ್ಟ್ ಇರ್ತಕ್ಕಂಥವರು, ಅದರ ಅಭ್ಯರ್ಥಿಗಳು ಈ ಒಂದು ವಾಕ್ ಇನ್ ಇಂಟರ್ವ್ಯೂಗೆ ನೇರವಾಗಿ ಅಟೆಂಡ್ ಆಗಲಿ ಅಂತ ಹೇಳ್ತಾ ಇದರ ಸಂಬಂಧಪಟ್ಟಿರ್ತಕ್ಕಂಥ ಡೀಟೇಲ್ಸ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಸ್ನೇಹಿತರೆ, ಇದಿಷ್ಟು ಕೂಡ ಈ ಒಂದು ನೋಟಿಫಿಕೇಷನ್ನ ಮಾಹಿತಿಯಾಗಿದೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳೊಂದಿಗೆ ಮುಂದಿನ ವೀಡಿಯೋಗಳಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.